केंद्र सरकार पीएम किसान योजना ईवत लक्ष ಕೂ ಹೆಚ್ಚು ರೈತರಿಗೆ 21 22 ಸಾಲಿನ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ 1798 ಕೋಟಿ ರೂಪಾಯಿ ಅನುದಾನವನ್ನ ನೀರು ನಗದು ವರ್ಗಾಯಿಸಲಾಗಿದೆ ಈ ಯೋಜನೆ ಪ್ರಸ್ತುತ ಸಾಲಿನಲ್ಲಿ ಮುಂದೆ ವರ್ಸಲಾಗುವುದು ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ಕೃಷಿ ಯಂತ್ರೋಪಕರಣ ಕೈಗೆಟುವ ಮಾಡಲು ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಈಗಾಗಲೇ ಸ್ಥಾಪಿಸಿರುವ ಕೃಷಿ ಯಂತ್ರದಾರ ಕೇಂದ್ರಗಳನ್ನು ರಾಜ್ಯದ ಎಲ್ಲ ಹೋಬಳಿಗಳಿಗೆ ವಿಸ್ತರಿಸಲಾಗುವುದು ರೈತರ ಆದಾಯ ಹೆಚ್ಚಿಸುವ ದಿಂದಾಗಿ ರಾಷ್ಟ್ರೀಯ ಮೊದಲ ಬಾರಿಗೆ ಸೆಕೆಂಡರಿ ಕೃಷಿ ನಿರ್ದೇಶನಾಲಯವನ್ನು ಸ್ಥಾಪಿಸಲಾಗಿದೆ ರೈತರ ಉತ್ಪಾದಕರ ಸಂಸ್ಥೆ ಬಳಸಿ ಕೃಷಿ ಪ್ರಾಥಮಿಕ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಈ ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸಲು ಇದು ಸಹಕಾರಿಯಾಗಿದೆ ಕೆಪೆಕ್ ಮುಖಾಂತರ ರೈತರ ಉತ್ಪಾದನೆ ಸಂಸ್ಥೆಗಳ ಸಾಮಾನ್ಯ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿ ಕೊಯ್ಲೇತರ ನಿರ್ವಹಣೆಗೆ ಕೈಗೊಂಡ ಅವುಗಳ ಉತ್ಪನ್ನಗಳನ್ನು ಮಾರಾಟ ಮತ್ತು ರಫ್ತು ಮಾಡಲು 50 ಕೋಟಿ ರೂಪಾಯಿ ಯೋಜನೆಯನ್ನು ರೂಪಿಸಲಾಗಿದೆ ಕೃಷಿ ತೋಟಗಾರಿಕೆ ಉತ್ಪನ್ನ ಪೋಲಾಗುವ ತಪ್ಪಿಸಲು ಮೌಲ್ಯವರ್ಧನೆ ಉತ್ತೇಜಿಸಲು ಮತ್ತು ಸರಬರಾಜು ಸರಪಳಿಯ ಸದೃಢಗೊಳಿಸಲು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಿನಿ ಆಹಾರ ಪಾರ್ಕ್ಗಳನ್ನು ಹಂತ ಹಂತವಾಗಿ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಸ್ಥಾಪಿಸಲಾಗುವುದು ಇದರೊಂದಿಗೆ ನೈಸರ್ಗಿಕ ಕೃಷಿ ಕೈಗೊಳ್ಳಲು ರೈತರ ಪ್ರೇರೇಪಿಸುವ ಉದ್ದೇಶದಿಂದ ಎಲ್ಲ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ಮುಖಾಂತರ ತಲಾ 1000 ಎಕರೆ ಪ್ರದೇಶಗಳಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿ ಸಾರಜನಕ ಸ್ಥಿರಕರಣ ಜೈವಿಕ ವಿಶ್ಲೇಷಣೆ ಅಧ್ಯಯನ ಕೈಗೊಂಡು ರೈತರ ಹೊಲಗಳಿಗೆ ವಿತರಿಸಲಾಗುವುದು ರಾಜ್ಯದಲ್ಲಿ ಒಟ್ಟು 2 ಲಕ್ಷ ಹೆಕ್ಟೇರ್ ಪ್ರದೇಶ ಸಾವಯವ ಕೃಷಿ ಅಡಿಯಲ್ಲಿ ತರಲಾಗಿದ್ದು ರಾಷ್ಟ್ರದಲ್ಲಿಯೇ ಸಾವಯವ ಉತ್ಪನ್ನಗಳ ಉತ್ಪಾದನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ 3ನೇ ಸ್ಥಾನದಲ್ಲಿದೆ ರಾಜ್ಯದ 57 ತಾಲೂಕುಗಳ ವ್ಯಾಪ್ತಿ 2,75,000 ಲಕ್ಷ ಹೆಕ್ಟೇರ್ ಮಳೆಯಾಶ್ರಿತ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ನೆರವಿನೊಂದಿಗೆ 642 ಕೋಟಿ ರೂ ವೆಚ್ಚದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾಯನ ಅಭಿವೃದ್ಧಿಗೆ ಘಟಕ 2ಕ್ಕೆ ಜಾರಿಗೊಳಿಸಲಾಗುವುದು ಬೆಳ್ಳಾರಿ ಜಿಲ್ಲೆಯ ಹಗರಿಯಲ್ಲಿ ಒಂದು ಹೊಸ ಕೃಷಿ ಕಾಲೇಜನ್ನು ಡಿಎಂಎಫ್ ಮತ್ತು ಕೆಕೆಆರ್ಡಿಬಿ ಅನುದಾನದಲ್ಲಿ ಸಂಯೋಜಿಸಿ ಸ್ಥಾಪಿಸಲಾಗುವುದು ಇದಲ್ಲದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಒಂದು ಹೊಸ ಕೃಷಿ ಕಾಲೇಜನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ಬೆಳೆಯುವ ವಿಶಿಷ್ಟವಾದ ಭೌಗೋಳಿಕ ಸೂಚ್ಯಾಂಕ ಹೊಂದಿರುವ ತೊಗರಿ ಬೆಳೆಯನ್ನು ಭೀಮಾ ಫಲ್ಸ್ ಬ್ರ್ಯಾಂಡ್ನಡಿ ಮಾರಾಟ ಮಾಡಲು ಉದ್ದೇಶಿಸಲಾಗಿದೆ ಹಿರೇಕೇರೂರಿನಲ್ಲಿ ಗೋವಿಂದೋಳ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶಿಸಿದೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಎಸ್ ವಿ ಪಾಟೀಲ್ ಕೃಷಿ ಸಂಶೋಧನೆ ತರಬೇತಿ ಮತ್ತು ರೈತರ ಶ್ರೇಯಾಭಿವೃದ್ಧಿ ಪೀಠ ಸ್ಥಾಪಿಸಲಾಗುವುದು ಕೃಷಿ ರೈತ ಮಹಿಳೆ ಪ್ರೋತ್ಸಾಹ ಸಲುವಾಗಿ ಹಾಗೂ ಇತರ ಮಹಿಳೆಯರನ್ನು ಕೃಷಿಯತ್ತ ಆಕರ್ಷಿಸಲು ಪ್ರತ್ಯೇಕ ಕೃಷಿ ಪ್ರಶಸ್ತಿ ಕೃಷಿ ಪಂಡಿತ ಪ್ರಶಸ್ತಿ ನೀಡಲಾಗುವುದು ರಾಜ್ಯದ ತೋಟಗಾರಿಕೆ ಬೆಳೆ ವಿಸ್ತರಣೆ 2,26,32,000 ಹೆಕ್ಟೇರ್ಗಳಾಗಿದ್ದು ದೇಶದಲ್ಲಿ ಮೊದಲನೇ ಸ್ಥಾನ ಹೊಂದಿದೆ 2021-22 ಸಾಲಿನಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ 1,38,000 ಫಲಾನುಭವಿಗಳಿಗೆ 240 ಕೋಟಿ ಸಹಾಯಧನ ನೀಡಿದ್ದು ತೋಟಗಾರಿಕೆ ಸಾಗುವಳಿ ಕ್ಷೇತ್ರದಲ್ಲಿ 34,700 ಹೆಕ್ಟೇರ್ ಪ್ರದೇಶ ವಿಸ್ತರಿಸಲಾಗಿದೆ ಆಧುನಿಕ ತಂತ್ರಜ್ಞಾನ ಪರಿಚಯಿಸಲು 1,255 ಹೆಕ್ಟೇರ್ ಪ್ರದೇಶದಲ್ಲಿ ಸುರಕ್ಷಿತ ಬೇಸಾಯ ಪದ್ಧತಿಯನ್ನು ಪೂರೈಸಲಾಗಿದೆ ಹಾಗೂ ರೈತರಿಗೆ ಯೋಗ ದರದಲ್ಲಿ 48 ಲಕ್ಷ ಸಸಿ ಕಸಿಗಳನ್ನು ವಿತರಿಸಲಾಗಿದೆ ಕೋವಿಡ್-19 ನಿಂದ ಹೂವು ಹಣ್ಣು ತರಕಾರಿ ಬೆಳೆಗಾರರ ನಷ್ಟ 46 ಕೋಟಿ ರೂಪಾಯಿ ಪ್ರಸ್ತುತ ಸಾಲಿನಲ್ಲಿ ಪರಿಹಾರ ರೂಪದಲ್ಲಿ 97,000 ಹೆಚ್ಚು ರೈತರಿಗೆ ವಿತರಿಸಲಾಗಿದೆ ಅತ್ಯಂತ ವೇಗವಾಗಿ ಬೆಳೆತಿರುವ ಬೆಂಗಳೂರು ನಗರದ ಗ್ರೀನ್ ಸ್ಪೇಸ್ಗೆ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರಥಮ ಬಾರಿಗೆ ನಮ್ಮ ಸರ್ಕಾರ ಲಾಲ್ಬಾಗ್ ಕಬನ್ ಪಾರ್ಕ್ ಮಾದರಿಯಲ್ಲಿ ವಿವಿಧ ಉದ್ದೇಶದ ಅಟಲ್ ಬಿಹಾರಿ ವಾಜಪೇಯಿ ಉದ್ಯಾನವನ್ನು ಯಲಂಕ ಬಳಿ ಜಾರಕಬಂಡೆ ಕಾವಲ ಪ್ರದೇಶದಲ್ಲಿ 350 ಎಕರೆ ಸರ್ಕಾರಿ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಲಾಗುವುದು ತೋಟಗಾರಿಕೆ ಬೆಳೆ ಹನಿ ನೀರಾವರಿ ಅಳವಡಿಸಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ಫಲಾನುಭವಿಗಳಿಗೆ 90% ಹಾಗೂ ಇತರ ವರ್ಗದವರಿಗೆ 75% ಸಹಾಯಧನ ನೀಡಲಾಗುವುದು ವಿಜಯಪುರ ಜಿಲ್ಲೆಯ ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯಲಾಗುತ್ತದೆ ಕರ್ನಾಟಕದ ದ್ರಾಕ್ಷಿ ಮತ್ತು ದ್ರಾಕ್ಷಿ ರಸ ಮಂಡಳಿ ಮುಖಾಂತರ ತೊರವಿ ಗ್ರಾಮದಲ್ಲಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅತ್ಯಾಧುನಿಕ ಶೈತ್ಯಾಗ್ರಹವನ್ನು ಸೌಲಭ್ಯವನ್ನು ಪಿಪಿಪಿ ಆಧಾರದ ಮೇಲೆ ನಿರ್ಮಿಸಿ ದ್ರಾಕ್ಷಿ ಬೆಳೆಯ ಸಂಗ್ರಹ ಸಂಸ್ಕರಣೆ ಮತ್ತು ಸಾಗಾಣಿಕೆ ವೈಜ್ಞಾನಿಕವಾಗಿ ನಿರ್ಮಿಸಲು ಶೀತಲಕೃತ ಸರಕು ಸಾಗಾಣಿಕೆ ವಾಹನಗಳನ್ನು ಒದಗಿಸಲಾಗುವುದು ರಾಷ್ಟ್ರೀಯ
ಖಾದ್ಯ ತೈಲಗಳ ತಾಳೆ ಎಣ್ಣೆಯ ಅಭಿಯಾನದಡಿ ಮುಂದಿನ 5 ವರ್ಷ 25,000 ಹೆಕ್ಟೇರ್ಗೆ ಹೆಚ್ಚಿಸುವ ಗುರಿ ಹೊಂದಿದ್ದು ಇದಕ್ಕೆ 35 ಕೋಟಿ ಅನುದಾನ ಒದಗಿಸಲಾಗುವುದು. ತೋಟಗಾರಿಕೆ ವಿನೂತನ ತಂತ್ರಜ್ಞಾನ ಯಂತ್ರೋಪಕರಣ ಅಳವಡಿಸಲು 25 ಕೋಟಿ ಅನುದಾನ ನೀಡಲಾಗುವುದು. ಮೆಣಸು ಮತ್ತು ಇತರ ಸಾಂಬಾರು ಪದಾರ್ಥಗಳ ಗುಣಮಟ್ಟ ಹೆಚ್ಚಿಸಲು ಬ್ಯಾಡಗಿಯಲ್ಲಿ ಸಂಶೋಧನಾ ಕೇಂದ್ರ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಹಾನಗಲ್ನಲ್ಲಿ ಮಾವು ಸಂಸ್ಕರಣಾ ಘಟಕ ಸ್ಥಾಪಿಸಲು ಉತ್ತೇಜನ ನೀಡಲಾಗುವುದು. ಕೊಡಗು ಮತ್ತು ಜಾಂಬೂಟಿ ಜೇನ್ ತುಪ್ಪಗಳ ಜನಪ್ರಿಯಗೊಳಿಸಲು ಹಾಗೂ ಉತ್ಪಾದಕರನ್ನು ಹೆಚ್ಚಿಸಲು ಸುಧಾರಿತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿ ಬ್ರ್ಯಾಂಡಿಂಗ್ ಮುಖಾಂತರ ಜಾಗತಿಕ ಮಟ್ಟಕ್ಕೆ ಏರಿಸಲು 5 ಕೋಟಿ ರೂಪಾಯಿ ಒದಗಿಸಲಾಗುವುದು. ರೇಷ್ಮೆ ಉತ್ಪಾದನೆ ನಮ್ಮ ರಾಜ್ಯವು ರಾಷ್ಟ್ರದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ರೇಷ್ಮೆ ಬೆಳೆಗಾರರ ಉತ್ಪಾದನೆ ದ್ವಿತಳಿಯ ರೇಷ್ಮೆ ಗೂಡನ್ನು ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆ ಮಾರಾಟ ಮಾಡುವ ಪ್ರತಿ ತಣ್ಣ ದ್ವಿತಳಿ ರೇಷ್ಮೆ ಗೂಡಿಗೆ 10,000 ರೂಗಳಂತೆ ಪ್ರೋತ್ಸಾಹನ ನೀಡಲು ಘೋಷಿಸುತ್ತಿದ್ದೇನೆ. ಮದ್ದೂರು ರಾಣೆಬೆನ್ನೂರು ದೇವನಹಳ್ಳಿ ಕ್ಷೇತ್ರಾಗ್ರಹವನ್ನು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗುವುದು. ರಾಜ್ಯದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಆಧುನಿಕ ಮಾರುಕಟ್ಟೆ ಸೌಲಭ್ಯ ಒದಗಿಸಲು ಕಲಬುರಗಿ ಮತ್ತು ಹಾವೇರಿಯಲ್ಲಿ ನಬಾರ್ಡ್ ನೆರವಿನೊಂದಿಗೆ 30 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆಯನ್ನು ನಿರ್ಮಿಸಲಾಗುವುದು. ರೇಷ್ಮೆ ಬೆಳೆಗಾರರ ಆದಾಯ ಹೆಚ್ಚಿಸಲು ಮತ್ತು ರೇಷ್ಮೆ ಉತ್ಪನ್ನ ವೃದ್ಧಿಸಲು ದ್ವಿತಳಿ ಗೂಡನ್ನು ನೀಡುತ್ತಿರುವ ಪ್ರೋತ್ಸಾಹನ ಪ್ರತಿ ಕೆಜಿಗೆ 50 ರೂಗಳಂತೆ ಹೆಚ್ಚಿಸಲಾಗುವುದು. ಹಾಗೂ ರೇಷ್ಮೆ ನೂಲು ಬಿಚ್ಚುಗಾರರ ಉತ್ಪಾದಿಸಿದ ಕಚ್ಚಾ ರೇಷ್ಮೆಗೂ ಪ್ರೋತ್ಸಾಹನ ನೀಡಲಾಗುವುದು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ರೇಷ್ಮೆಯ ಎಲ್ಲ ಉತ್ಪಾದನಾ ಚಟುವಟಿಕೆ ಸಂಬಂಧಿಸಿದ ಸುಸಜ್ಜಿತ ತರಬೇತಿ ಕೇಂದ್ರವನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪಿಸಲಾಗುವುದು. ರೇಷ್ಮೆ ಬೆಳೆಗಾರರ ಪಾರದರ್ಶಕತೆ ನ್ಯಾಯಯುತ ಬೆಲೆ ಒದಗಿಸಲು ಎಲ್ಲ ರೇಷ್ಮೆ ಗೂಡು ಮಾರುಕಟ್ಟೆಗಳಲ್ಲಿ ಇ ಪೇಮೆಂಟ್ ಮತ್ತು ಇ ಪೇಮೆಂಟ್ ಅನುಷ್ಠಾನಗೊಳಿಸಲಾಗುವುದು. ರೇಷ್ಮೆ ಗೂಡು ಮತ್ತು ಕಚ್ಚಾ ರೇಷ್ಮೆ ಧಾರಣೆಗಳನ್ನು ಕುಸ್ತಿ ಆದಾಗ ರೇಷ್ಮೆ ಬೆಳೆಗಾರರಿಗೆ ಮತ್ತು ನೂಲು ಬಿತ್ತನೆಗೆದಾರರಿಗೆ ಹಿತರಕ್ಷಣೆಗೆ ಅವರ ಉತ್ಪಾದಿಸಿದ ಕಚ್ಚಾ ರೇಷ್ಮೆ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ವತಿಯಿಂದ ಖರೀದಿಸಲು ಕ್ರಮವಹಿಸಲಾಗುವುದು. ಗ್ರಾಮೀಣ ಪ್ರದೇಶದಲ್ಲಿ ಜಾನುವಾರು ಆರೋಗ್ಯ ರಕ್ಷಣೆ ನಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪಶು ಚಿಕಿತ್ಸಾಲಯಗೆ ಬಲಪಡಿಸಲು ನೂತನವಾಗಿ 100 ಪಶು ಚಿಕಿತ್ಸಾಲಯಗಳನ್ನು ಹಂತ ಹಂತವಾಗಿ ಪ್ರಾರಂಭಿಸಲಾಗುವುದು. ಖಾಲಿ ಇರುವ 400 ಪಶು ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಲು ಈಗಾಗಲೇ ಕ್ರಮ ವಹಿಸಲಾಗಿದೆ.